ನನಗೆಲ್ಲಿ ಬೆದರಿಕೆ ಬಂದಿಲ್ಲಪ್ಪ, ಬಾಂಬ್ ಬ್ಲಾಸ್ಟ್ ಆಗಿದೆ ರಾಮೇಶ್ವರ ಹೋಟೆಲ್ನಲ್ಲಿ. ತನಿಖೆ ಪೊಲೀಸ್ನವರು ಸಿಸಿಬಿಯವರು ಮಾಡ್ತಾ ಇದ್ದಾರೆ, ಹಾಗೇನೆ ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಏನು ಈಗ ನೋಡಿದೆ ನಾನು ಪತ್ರಿಕೆಯಲ್ಲಿ, ಅಲ್ಲಿ ಐವರನ್ನ ಬಂಧಿಸಿದ್ದಾರೆ ಅಂತ ಇದೆ. ಕೆಲವು ಸುಳಿವುಗಳು ಸಿಕ್ಕಿದ್ದಾವೆ. ಬಹುಶಃ ಅವರು ಯಾರನ್ನು ಬಂಧಿಸಿದ್ದಾರೆ ಅಂತ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಬಂಧನ ಆಗಿದೆ 5 ಜನರು, ಇಂಟರ್ನಲ್ ನ್ಯಾಷನಲ್ ಸೆಕ್ಯೂರಿಟಿ ಅವ್ರು ಮಾಡಿದ್ದಾರೆ, ಯಾರನ್ನು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಮಂಡ್ಯದಲ್ಲಿ ಅವ್ರು ಕೂಗಿದ್ರಲ್ಲ, ಅವ್ರಿಗೆ ಏನ್ ಹೇಳ್ತಾರೆ? ಬಿಜೆಪಿ ಲೋಕಾಲಭಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅದು ಒಬ್ರು ಕೂಗಿರ್ಲಿಲ್ಲ, ಜಿಂದಾಬಾದ್ ಪಾಕಿಸ್ತಾನ್ ಸುಮಾರು ಜನ ಕೂಗಿದ್ರಲ್ಲ, ಅದಕ್ಕೆ ಏನ್ ಹೇಳ್ತಾರೆ? ಬಿಜೆಪಿ ಕಾರ್ಯಕರ್ತರು ಕೂಗಿದ್ರಲ್ರಿ ಈಗ ಮಂಡ್ಯದಲ್ಲಿ, ಅದು ಅವ್ರ ಸರ್ಕಾರ ಇದ್ದಾಗಲೇನೆ ಕೂಗಿದ್ರು. ಈಗ ಅರೆಸ್ಟ್ ಮಾಡಿದೀವಿ ನಾವು, ಕೇಸ್ನೇ ವಾಕ್ ವಜಾ ಮಾಡಿಬಿಟ್ಟಿದ್ರು, ಮುಕ್ತಾಯ ಮಾಡಿಬಿಟ್ಟಿದ್ರು. ಯಾರು ದೇಶದ್ರೋಹಿಗಳು? ನನಗೆ ಯಾವ ಬೆದರಿಕೆ? ನನಗೆ ಅಲ್ಲಿ ಬೆದರಿಕೆ ಬಂದಿಲ್ಲಪ್ಪ, ಬಾಂಬ್ ಬ್ಲಾಸ್ಟ್ ಆಗಿದೆ ರಾಮೇಶ್ವರ ಹೋಟೆಲ್ನಲ್ಲಿ. ತನಿಖೆ ಪೊಲೀಸ್ನವರು ಸಿಸಿಬಿ ಅವ್ರು ಮಾಡ್ತಾ ಇದ್ದಾರೆ, ಹಾಗೇನೆ ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಏನು ಈಗ ನೋಡಿದೆ ನಾನು ಪತ್ರಿಕೆಯಲ್ಲಿ, ಅಲ್ಲಿ ಐವರನ್ನ ಬಂಧಿಸಿದ್ದಾರೆ ಅಂತ ಇದೆ. ಕೆಲವು ಸುಳಿವುಗಳು ಸಿಕ್ಕಿದ್ದಾವೆ. ಬಹುಶಃ ಅವರು ಯಾರನ್ನು ಬಂಧಿಸಿದ್ದಾರೆ ಅಂತ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಬಂಧನ ಆಗಿದೆ 5 ಜನರು, ಇಂಟರ್ನಲ್ ನ್ಯಾಷನಲ್ ಸೆಕ್ಯೂರಿಟಿ ಅವ್ರು ಮಾಡಿದ್ದಾರೆ, ಯಾರನ್ನು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಮಂಡ್ಯದಲ್ಲಿ ಅವ್ರು ಕೂಗಿದ್ರಲ್ಲ, ಅವ್ರಿಗೆ ಏನ್ ಹೇಳ್ತಾರೆ? ಬಿಜೆಪಿ ಲೋಕಾಲಭಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅದು ಒಬ್ರು ಕೂಗಿರ್ಲಿಲ್ಲ, ಜಿಂದಾಬಾದ್ ಪಾಕಿಸ್ತಾನ ಸುಮಾರು ಜನ ಕೂಗಿದ್ರಲ್ಲ, ಅದಕ್ಕೆ ಏನ್ ಹೇಳ್ತಾರೆ? ಬಿಜೆಪಿ ಕಾರ್ಯಕರ್ತರು ಕೂಗಿದ್ರಲ್ರಿ ಈಗ ಮಂಡ್ಯದಲ್ಲಿ, ಅದು ಅವ್ರ ಸರ್ಕಾರ ಇದ್ದಾಗಲೇನೆ ಕೂಗಿದ್ರು. ಈಗ ಅರೆಸ್ಟ್ ಮಾಡಿದೀವಿ ನಾವು, ಕೇಸ್ನೇ ವಾಕ್ ವಜಾ ಮಾಡಿಬಿಟ್ಟಿದ್ರು, ಮುಕ್ತಾಯ ಮಾಡಿಬಿಟ್ಟಿದ್ರು. ಯಾರು ದೇಶದ್ರೋಹಿಗಳು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.